ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವೇ ಕಾಂಗ್ರೆಸ್ ಎಂಎಲ್ಎಗಳಿರೋ ಕ್ಷೇತ್ರದಲ್ಲೂ ಕೆಲಸ ಮಾಡಿದೀವಿ ಹಂಗಿದ್ರೆ ಅಂತ ಹೇಳ್ತಾರೆ. ಅಲ್ಲೂ ಮಾಡ್ಲಿ, 28 ವಿಧಾನಸಭಾ ಕ್ಷೇತ್ರದಲ್ಲೂ ತನಿಖೆ ಮಾಡ್ಲಿ, ಬರೀ ಬಿಜೆಪಿ ಅಲ್ಲ, 28 ವಿಧಾನಸಭಾ ಕ್ಷೇತ್ರದಲ್ಲೂ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನು ಕೂಡ ಮಾಡ್ಲಿ. ಬರೀ ಬಿಜೆಪಿ ಮಾಡಿಲ್ಲ, 28 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರೋದು. 15 ದಿನದಲ್ಲಿ ಎಲ್ಲ ಮುಗಿಬೇಕು, ಬೇಗ ಕಾಂಟ್ರಾಕ್ಟ್ ಬಿಲ್ ಪೇಮೆಂಟ್ ಆಗಬೇಕು, ಬೇಗ ಅವರು ಕೂಡ ಉಳಿದಿರತಕ್ಕಂತ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ. ಸರಿ, ಈಗ ಚಲೋ ಈ ವಿಚಾರದಲ್ಲಿ ಈ ಸಭೆಯಲ್ಲಿ ಕೂಡ ಚರ್ಚೆ ಆಯ್ತಾ ಸರ್ ಈ ವಿಚಾರ? ಹಾಂ ಹೇಳಿ, ಚರ್ಚೆ ಆಯ್ತು. ಚರ್ಚೆ ಏನೇನು ಸಲಹೆ ಸೂಚನೆ ಕೊಟ್ಟರು ಸರ್ ಸಭೆಯಲ್ಲಿ ಇಲ್ಲಿ? ಅದೇ ಹೇಳಿದ್ದಲ್ಲ, ಈ ಸ್ವಚ್ಛತೆ ಬಗ್ಗೆ, ಅಂದರೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಆಮೇಲೆ ಫ್ಲೈಓವರ್ಸ್ ಬಗ್ಗೆ, ಟ್ರಾಫಿಕ್ ಬಗ್ಗೆ, ಈ ಬಿಲ್ಸ್ ಕೊಡೋದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಚಲುವರಾಯ ಸ್ವಾಮಿ ಅವರ ವಿರುದ್ಧ ಸರ್ ಪತ್ರ ಇದ್ದು ರಾಜಭವನಕ್ಕೆ, ಈಗ ನಕಲಿ ಪತ್ರ ಅಂತ ನೀವು ಹೇಳ್ತೀರಿ, ಹಾಗಾದ್ರೆ ರಾಜಭವನನ್ನೇ ನೀವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ರಾಜಭವನಕ್ಕೆ ಯಾರೋ ಹೋಗಿ ಪತ್ರ ಕೊಟ್ಟಿದ್ದಾರೆ, ಆಮೇಲೆ ಅದನ್ನ ತನಿಖೆ ಮಾಡಲಿ. ರಾಜಭವನ ರಾಷ್ಟ್ರ ಯಾರು ನಮ್ಮ ರಾಜ್ಯಪಾಲರು ಚೀಫ್ ಸೆಕ್ರೆಟರಿಗೆ ಹೇಳಿ ಆ ಪತ್ರ ನಕಲಿನ ಅಸಲಿನ, ಅಲ್ಲಿರ್ತಕ್ಕಂಥ ಹೆಸರುಗಳು ಅಸಲಿನ ಅಂತ ತನಿಖೆ ಮಾಡಲಿ. ಯಾರೋ ಏನು ಅಡ್ಡಿ ಏನೂ ಇಲ್ಲ, ಅಕಸ್ಮಾತ್ ನಕಲಿ ಆಗಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಅಸಲಿ ಆಗಿದ್ದರೆ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಗ್ರ್ಯಾಂಟ್ ಎಲ್ಲ ಕೊಟ್ಟು ಮಾಡ್ತಾರೆ. ಕುಮಾರಸ್ವಾಮಿ ಅವರು ಯಾಕೆ ಪದೇ ಪದೇ ನಿಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಅವರು ಆರೋಪ, ಬರೀ ಆರೋಪ ಮಾಡ್ತಾ ಇದ್ದಾರಾ ಅಥವಾ ಸರ್ಕಾರದ ಮಟ್ಟದಲ್ಲಿ? ನೀವು ಅವ್ರನ್ನೇ ಕೇಳಿ, ನೀವು ಅವ್ರನ್ನೇ ಕೇಳಿ. ಯಾವ ಏನು ಏನು ಕೆಟ್ಟ ಕೆಲಸ ಯಾವುದು ನಾವು ನಮ್ಮ ಸರ್ಕಾರ ಮಾಡ್ತಿಲ್ಲ, ನಾವು ಮಾಡ್ತಿರೋದೇ ಒಳ್ಳೆ ಕೆಲಸ. ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಆಮೇಲೆ ರೇಷನ್ ಕೊಡೋದು ಎಲ್ಲ ನಾವೆಲ್ಲ ಜನಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಅಶೋಕ್ ಅವರು ಇದಕ್ಕೆಲ್ಲ ಹೋಗ್ತಾ ಇದ್ರಲ್ಲ, ಯಾವುದು ಕಂದಾಯ ಕಂದಾಯ ಗ್ರಾಮ ವಾಸ್ತವಿಕೆಲ್ಲ ಹೋಗ್ತಾ ಇದ್ರಲ್ಲ, ಅವ್ರಿಗೆಲ್ಲ ಯಾರತ್ತೆ ಜನ ಸೇರಿಸ್ತಾ ಇದ್ದಿತ್ತು ಅಲ್ವಾ? ಆಮೇಲೆ ಇದು ಸರ್ಕಾರಿ ಕಾರ್ಯಕ್ರಮ, ಜನಕ್ಕೆ ಬನ್ನಿ ಅಂತ ಆಹ್ವಾನ ಕೊಡ್ತಾರೆ, ಅವನೇನು ಹೋಗಿ ಮನೆಗೆ ಹೋಗಿ ಕರ್ಕೊಂಬರೋದಿಲ್ಲ. ಇಲ್ಲ, ಆ ಥರ ಏನೇ ಇಲ್ಲ, ಎಲ್ಲರಿಗೂ ಕೂಡ ಆಹ್ವಾನ ಕೊಡಿ ಅಂತ ಹೇಳಿದ್ದಾರೆ. ಇಷ್ಟ ಇರೋರು ಬರ್ತಾರೆ, ಇಲ್ಲ ಅಂದರೆ ಇಲ್ಲ.